ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಕಟ್ಟಡ ಕಾರ್ಮಿಕರ ಸಂಘದ ತಾತ್ಕಾಲಿಕ ಕಚೇರಿಯನ್ನು ಉದ್ಘಾಟಿಸಿದ ಶಾಸಕ ಬಿ ಸತ್ಯನಾರಾಯಣ್. ಶಿರಾ ತಾಲೂಕಿನಾದ್ಯಂತ ಎಲ್ಲರಿಗೂ ಸೂರು ಒದಗಿಸುವ ಕಾರ್ಮಿಕರ ಕುಂದುಕೊರತೆ ನೀಗಿಸಲು ಸಂಘಕ್ಕೆ ಬೇಕಾದ ಶಾಶ್ವತ ಕಚೇರಿಗಾಗಿ ಕಳೆದ 20 ವರ್ಷಗಳಿಂದಲೂ ಬೇಡಿಕೆ ಇಟ್ಟರೂ ಇನ್ನೂ ಫಲ ಕೊಟ್ಟಿಲ್ಲ. ನಾವು ತಾತ್ಕಾಲಿಕವಾಗಿ ಶೆಡ್ ನಿರ್ಮಿಸಿ ಕಚೇರಿ ನಡೆಸುತ್ತಿದ್ದೇವೆ. ಈ ಕೂಡಲೇ ಶಾಸಕರು ಶಾಶ್ವತ ಜಾಗ ಕೊಡಿಸಬೇಕಾಗಿ ಅಧ್ಯಕ್ಷರಾದ ಮುಬಾರಕ್ ಪಾಷಾ ತಾತ್ಕಾಲಿಕ ಶೆಡ್ ಕಚೇರಿ ಉದ್ಘಾಟನೆಗೆ ಆಗಮಿಸಿದ ಶಾಸಕ ಬಿ ಸತ್ಯನಾರಾಯಣ್ ರವರನ್ನು ಒತ್ತಾಯಿಸಿದರು. ಇದಕ್ಕೆ ಸ್ಪಂದಿಸಿದ ಶಾಸಕ ಬಿ ಸತ್ಯನಾರಾಯಣ್ ಶಾಶ್ವತ ಜಾಗ ಕೊಡಿಸುವುದಾಗಿ ಭರವಸೆ ನೀಡಿದರು. ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಮ್ಮ ಮುಬಾರಕ್ ಪಾಷಾ ಮತ್ತು ಸದಸ್ಯರು ಮತ್ತು ಇಲ್ಲಿ ಸೇರಿರತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರ ಮುಖಂಡರುಗಳೇ, ಇವತ್ತು ತಾವು ಸಹ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಕ್ಕಂಥ ಇಡೀ ರಾಜ್ಯ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ತಾವು ಸಹ ತಮ್ಮ ಒಂದು ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಅದನ್ನು ಉದ್ಘಾಟನೆಯೊಂದಿಗೆ ಇವತ್ತು ನೀವೆಲ್ಲರೂ ಸೇರಿಕೊಂಡು ಭಾಳ ಚೆನ್ನಾಗಿ ಮಾಡಿದ್ದೀರಿ. ಒಂದು ತಾತ್ಕಾಲಿಕವಾದ ಒಂದು ನಿಮಗೆ ಕಚೇರಿಗೆ ಅನುಕೂಲ ಆಗುವಂಥ ನಿಮ್ಮ ಕಾರ್ಯಕ್ರಮಗಳನ್ನು, ನಿಮ್ಮ ನಡವಳಿಕೆಗಳನ್ನು ಕೂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ನೆರವು ಬರಲಿ ಅಂತ ಅನ್ನೋ ರೀತಿಯಲ್ಲಿ ಸುಂದರವಾಗಿ ಇದ್ದಿದ್ದರೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಈ ಸಂಘಕ್ಕೆ ತನ್ನದೇ ಆದ ಸ್ವಂತ ಆದಾಯ ಇಲ್ಲ ಅನ್ನೋದು ನಂಗೆ ಗೊತ್ತು. ಇದಕ್ಕೆ ಸರ್ಕಾರದ ಯಾವ ಫಂಡು ಬರ್ತಾ ಇಲ್ಲ. ಇದಕ್ಕೆ ಚಂದಾದಾರರು ಅಂತಲೂ ಅದು ಯಾವುದೋ ಇಂಥ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಕಾರ್ಮಿಕರಿಂದ ವಸೂಲಿ ಮಾಡಿಕೊಂಡು ಏನೋ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಮಾತ್ರ ನಿಮಗೆ ಶಕ್ತಿ ಇದೆ, ಸಾಧ್ಯ. ಹಾಗಾಗಿ ನಿಮಗೆ ಒಂದು ಸ್ವಂತದೇ ಆದ ಒಂದು ಕಟ್ಟಡ ಬೇಕು, ಸ್ವಂತದೇ ಆದ ಒಂದು ಕಚೇರಿ ಬೇಕು. ನೀವೆಲ್ಲರೂ ಕೂತ್ಕೊಂಡು ಒಂದು ಕಚೇರಿನ ನಡೆಸ್ಕೊಂಡು ಹೋಗೋದಕ್ಕೆ ಅನುಕೂಲತೆಗಳು ಬೇಕಾಗ್ತದೆ. ಈ ಅನುಕೂಲತೆಗಳಿಗೆ ಮೊಟ್ಟಮೊದಲನೇದಾಗಿ ನಮ್ಮ ಟೌನ್ನಲ್ಲಿ ನಗರ ಸಭೆ ವ್ಯಾಪ್ತಿಯಲ್ಲಿ ಒಂದು ಕಟ್ಟಡ ರೂಮ್ ಬೇಕು, ಕಟ್ಟಡದ ಜಾಗ ಬೇಕು, ಜಾಗ ಬೇಕು. ಆ ಜಾಗ ಎಲ್ಲ ಕಾಲದಿಂದಲೂ ನಾವೆಲ್ಲ ಬರ್ತೀವಿ, ನೀವು ಕರೆದಾಗ ಹೋಗ್ತೀವಿ, ಹೇಳ್ತೀವಿ, ಆದರೆ ಮಾಡಿಕೊಡೋಕ್ಕಾಗಿಲ್ಲ. ಅದಕ್ಕೆ ನಂದು ಒಂದು ಕಾರಣ ಅಂತಂದರೆ, ಯಾರು ಅಧ್ಯಕ್ಷರನ್ನು ಸಾರಿ ಸಿಕ್ಕಿದಾಗೆಲ್ಲ ಹೇಳ್ತಿರ್ತಾರೆ ನನಗೆ, ಸಾರ್ ನಮ್ಮದೊಂದು ಕೆಲಸ ಆಗಲಿಲ್ಲ ಅಂತ. ಬಟ್ ಅದನ್ನು ಹಿಂದೆ ಬಿದ್ದು ಮಾಡಿಸ್ಕೊಂಡು ಬರೋಕ್ಕೆ ಅವ್ರಿಗೂ ಸಾಕಾಗ್ತಾಯಿಲ್ಲ. ಹಾಗಾಗಿ ಇದರ ಹಿಂದೆ ಬಿದ್ದು ಮಾಡಿಸ್ಕೊಂಡು ಬರತಕ್ಕಂಥ ಒಬ್ಬ ವ್ಯಕ್ತಿ ನಿಮ್ಮಲ್ಲಿ ಇರಬೇಕು. ಅಂದರೆ 24 ನನ್ನ ಹಿಂದೆನೇ ಇರಿ, ನನ್ನ ಜೊತೆ ಇರಿ ಅಂತ ಅಲ್ಲ. ನಮ್ಮ ಹಾಗಾಗಿ ಕಂಡು ಪರಿಸ್ಥಿತಿ ತಿಳ್ಕೊಂಡು ನಾವು ಅದನ್ನು ಮೂವ್ ಮಾಡಿದಾಗ ಆ ವ್ಯವಹಾರ ಯಾವ ರೀತಿ ಹೋಗ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ತಿಳ್ಕೊಂಡು ನಮಗೆ ಸಹಕಾರ ನೀಡಿದರೆ, ಈಗ ನಮಗೆ 350 ಕೆಲಸ ಇರ್ತವೆ, ಎಲ್ಲನೂ ನಾವು ತಲೆಗಿಟ್ಕೊಂಡು ಸ್ವಂತ ಇದ್ರ ಮೇಲೆ ಮಾಡೋಕ್ಕಾಗಲ್ಲ. ಯಾರು ಬಂದು ನಮ್ಮನ್ನು ಕೆದಕಿ ಒತ್ತಾಯ ಮಾಡಿ, ಜಗಳ ಮಾಡಿ, ಗಲಾಟೆ ಮಾಡಿ ಹೋಗ್ತಾ ಇರ್ತಾರೋ ಅಂಥವ್ರಿಗೆ ನಾವು ಆದ್ಯತೆ ಕೊಡ್ತೀವಿ. ಯಾಕೆಂದರೆ ಅವ್ನು ಬಂದು ಭಯ ಥರ, ಅವ್ನು ಬಂದು ದಿನ ಗಲಾಟೆ ಮಾಡ್ತಾನೆ, ಮನೆ ತಗ ಬರ್ತಾನೆ, ಆಫೀಸಿಗೆ ಬರ್ತಾನೆ, ಐವಿಗೆ ಬರ್ತಾನೆ, ಈ ಥರ ಮಾಡ್ತಾನೆ ಅನ್ನೋ, ಯಾವ ಮೊದಲು ಇವನ್ನ ಆಚೆ ಕಳಿಸ್ಬೇಕಪ್ಪ ಅಂತ ಅನ್ನೋ ಭಾವನೆ ನಮಗೆ ಮೂಡುತ್ತೆ. ಅಂಥ ಮೂಡುವಂಥ ವಾತಾವರಣ ನೀವು ನಿರ್ಮಾಣ ಮಾಡಬೇಕು. ಹಾಗಾಗಿ ಇವತ್ತು ನಾವಾದರೂ ಈ ಜಾಗದಲ್ಲಿ ಇದ್ದೇವೆ, ಚರಂಡಿಯ ಮೇಲೆ ಈ ಜಾಗ ಕಟ್ಕೊಂಡಿದ್ದೀರಾ ಅಂತ ಗೊತ್ತಾಯಿತು. ನಿಜವಾಗಲೂ ಭಾಳ ತೊಂದರೆ ಅನುಭವಿಸ್ತಕ್ಕಂಥ ಜಾಗ, ಪಕ್ಕದ ಎದುರುಗಡೆ ಇರತಕ್ಕಂಥ ಜಾಗನೂ ಪುರಸಭೆಗೆ ಸೇರಿದೆ. ಪೂರ್ಣವಾಗಿ ಅದು ಪುರಸಭೆ ವ್ಯಾಪ್ತಿನಲ್ಲಿ ಇರೋದರಿಂದ ನಮಗೆ ಅದನ್ನು ಮಾಡಿಕೊಡಿ. ನಮ್ಮ ಕೃಷ್ಣಪ್ಪನ ನಮ್ಮ ಕೃಷ್ಣಪ್ಪ ಮಾಜಿ ಕೌನ್ಸಿಲರು ರಾಜಣ್ಣ ಅವರು ಒಂದು ಸಜೆಷನ್ ಕೊಟ್ಟಿದ್ದಾರೆ,
ಆ ಸ್ಥಳಕ್ಕೆ ಹೋಗಿ ತಾತ್ಕಾಲಿಕವಾಗಿ ನೀವು ಪ್ರಾರಂಭ ಮಾಡಿ ಕೂತ್ಕೊಳ್ಳೋದಕ್ಕೆ ಒಂದು ಶೆಡ್ ಹಾಕ್ಕೊಳ್ಳೋ ರೀತಿಯಲ್ಲಿ ಹಾಕ್ಕೊಂಡು ಕೂತ್ಕೊಳ್ಳಿ. ಅದಾಮೆಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿಗಳನ್ನು ಕೊಟ್ಟು ಮೂವ್ ಮಾಡಿ, ನಿಮಗೆ ಈ ಜಾಗನೋ ಇನ್ನೊಂದು ಜಾಗನೋ ಎಲ್ಲಾದರೂ ಕೊಡೋವರೆಗೆ ಅಲ್ಲಿ ನಾವು ಇದು ಮಾಡ್ಕೋತೀವಿ ಅಂತೇಳಿ ನಾವು ಬಿಡೋದಿಲ್ಲ ಅನ್ನೋ ಮಟ್ಟಕ್ಕೆ ನಾವು ಅಧಿಕಾರಿಗಳ ಮುಂದೆ ಮತ್ತು ಸರ್ಕಾರದ ಮುಂದೆ ಒತ್ತಾಯ ತರಬೇಕು. ತಂದಾಗ ನಾವು ಸಹ ಗಮನ ಕೊಡಬೇಕಾಗುತ್ತೆ, ಕೊಡ್ತೀವಿ. ನಾವು ಸಹ ಸರ್ಕಾರದಲ್ಲಿ ಯಾವ ರೀತಿ ನಿಮಗೆ ಸಹಾಯ ಮಾಡ್ಬೋದು, ಕಾರ್ಮಿಕ ಇಲಾಖೆ ಇದೆ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ಭಾಳಷ್ಟು ಇದ್ದಾವೆ, ಅವೆಲ್ಲ ನೀವು ತಿಳ್ಕೊಂಬಂದು ನಮಗೆ ತಿಳಿಸ್ತಿರಬೇಕು. ಅವು ಇಲ್ಲಿ ನೀವು ಸಿರಾದ ಸಂಘ ಮಾಡ್ಕೊಂಡು ಸಿರಾದಲ್ಲೇ ಕೂತ್ಕೊಂಬಿಟ್ರೆ ನಿಮ್ಮ ಕೆಲಸಗಳು ಆಗೋಲ್ಲ. ಹಾಗಾಗಿ ನೀವು ಸಂಘ ಮಾಡಿಕೊಂಡು ಆ ವಿಷಯ ತಿಳ್ಕೊಂಡು ಕಾರ್ಮಿಕ ಇಲಾಖೆ, ಕಾರ್ಮಿಕ ಕಲ್ಯಾಣ ಇಲಾಖೆ ಬೇಕಾದಷ್ಟು ಸರ್ಕಾರದ ಸವಲತ್ತು ತರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಅಂತಹ ಒಂದು ಕಾರ್ಯಕ್ರಮವನ್ನು ನೀವು ಮುಂದಿನ ದಿನಗಳಲ್ಲಿ ನಾಳೆಯಿಂದಲೇ ಪ್ರಾರಂಭ ಮಾಡಿ ಅದಕ್ಕೆ ನಮ್ಮ ಎಲ್ಲ ಬೆಂಬಲ ಇದೆ. ನಾವು ಎಲ್ಲ ಸಿರಾ ತಾಲೂಕು ಕೂಲಿ ಕಾರ್ಮಿಕರ ಸಿರಾ ತಾಲೂಕು ಕೂಲಿ ಕಾರ್ಮಿಕರ ಅಧ್ಯಕ್ಷ ಮುಬಾರಕ್ ಪಾಷಾ, ಮುಬಾರಕ್ ಪಾಷಾ ಅನ್ನೋ ಆಗಿ ಎಲ್ಲ 20 ವರ್ಷದಿಂದ ಅಲ್ಲೂ ಇಲ್ಲೂ ಹುಕ್ಕೊಂಡು ನಾವು ಕಾಲ ಕಳೆದು ಮೀಟಿಂಗ್ ಮಾಡ್ಕೊಂಡು ಜಾಗ ಇಲ್ಲದಕ್ಕೋಸ್ಕರ ಎಲ್ಲ ಪರದಾಡ್ತಾ ಇದ್ವಿ. ನಾವು ನಮ್ಮ 20 ಜನ ಸದಸ್ಯರು ಜೊತೆಗೆ ಎಲ್ಲ ಕಾರ್ಮಿಕರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಮ್ಮ ರಾಜಣ್ಣ ಅವರು ಇಲ್ಲಿ ಚರಣಿ ಮೇಲೆ ಹಾಕೊಂಡು ಶೆಡ್ ಹಾಕೊಂಡು ಕೂಕೊಳ್ರಿ ಅಂತ ಹೇಳಿದರು. ತತ್ಕಾಲಕ್ಕೋಸ್ಕರ ಆ ಸೀಟಿಂದು ಶೆಡ್ ಹಾಕೊಂಡು ಕೂಕೊಂಡಿದ್ವಿ. ನಮ್ಮ ಶಾಸಕರು ಮುಂದೆ ಶಾಸಕರಿಗೂ ತಿಳಿಸಿದ್ವಿ, ನಮ್ಮ ಸಾಹೇಬರು ಮುಂದೆ ಕಾರ್ಮಿಕರ ಇಲಾಖೆಗೆ ಆದಾಗ ಆ ಸಾಹೇಬ್ರಿಗೂ ತಿಳಿಸಿದ್ವಿ. ಅವತ್ತಿಂದ ಇವತ್ತಿವರೆಗೂ ನಮ್ಗೆ ಎಲ್ಲೂ ಕುಕಮಕ್ಕೆ ಜಾಗ ಇಲ್ಲ, ಅದು ಇವಾಗ ಜಾಗಕ್ಕೋಸ್ಕರ ಎಲ್ಲರೂ ನಮ್ಮ ಸಹಕಾರ ಕೊಡಲಿ ಅಂತ ಹೇಳಿಬಿಟ್ಟು ನಮ್ಮ ಶಾಸಕರು ಗಮನಕ್ಕೆ ತಂದಿದ್ವಿ. ನಾವು ಶಾಸಕರು ಇವಾಗ ನಗರಸಭೆ ಹಪ್ತಿಯಲ್ಲಿ ಇರೋದು ಜಾಗಕ್ಕೆ ಒಂದು ಸ್ವಲ್ಪ ತತ್ಕಾಲಕ್ಕೋಸ್ಕರ ಕೂಕೊಳ್ರಿ ಅಂತ ಹೇಳಿ ಮುಂದೆ ಏನಕ್ಕೂ ತೊಂದರೆ ಬಂದ್ರೂ ಎಲ್ಲಿ ಏನೇನು ಸಮಸ್ಯೆ ಇದ್ರು ಯಾವ ಆಫೀಸ್ ಕೆಲಸ ಇದ್ರು ನಾನು ಹೋರಾಟ ಮಾಡಿ ಓಡಾಡ್ತೀನಿ ಅಂತ ಹೇಳಿ ಎರಡು ಮಾತು ಹೇಳಿ. ನರಸಿಂಹಯ್ಯ ಉಪಾಧ್ಯಕ್ಷ ನಾನು, ಕಟ್ಟಡ ಕಾರ್ಮಿಕದ. ಏನಂದರೆ ನಾವು 20 ವರ್ಷದಿಂದ ಸಣ್ಣ ಪುಟ್ಟ ಗಾರೆ ಕೆಲಸ ಮಾಡ್ಕೊಂಡು 10 ಜನ 15 ಜನ ಸೇರಿ ನಾವು ಸಂಘ ಮಾಡಿ ಇಲ್ಲಿಗೆ ಬಂದ್ವಿ. ಆದರೆ ನಮ್ಗೆ ಅನಿರೀಕ್ಷಿತವಾಗಿ ರಾಜಣ್ಣ ಅವರು ಪರಿಚಯ ಆದರು, ನಮಗೆ ಮೊದಲು ಪರಿಚಯ ಇರಲಿಲ್ಲ, ಪರಿಚಯ ಆದರು. ಪರಿಚಯ ಆದ್ರ ಮುಖಾಂತರ ನಾನು ಹೋಗಿ ಏನಣ್ಣ ಹಿಂಗೆ ನಮ್ಗೆ ಅನುಕೂಲ ಇಲ್ಲ, ಅನನುಕೂಲ ಭಾಳ ಇದೆ, ನಮಗೆ ಅನುಕೂಲ ಮಾಡಿಕೊಡಿ ಅಂದರೆ ನೋಡಪ್ಪ ತಾತ್ಕಾಲಿಕವಾಗಿ ಇಲ್ಲೈತೆ, ನೀವು ಕುಕೊಳ್ರಿ ಮುಂದೆ ಆಗ ಇದನ್ನು ನಾವು ಇರ್ತೀವಿ, ಯಾರಾದರೂ ಬಂದರೆ ನಿಮಗೆ ತೊಂದರೆ ಆಗ್ದಂಗೆ ನಡೆಸ್ಕೊಂತೀವಿ ಅಂತ ಹೇಳಿರು. ಮನೆ ಶಾಸಕರಿಗೂ ನಾವು, ಅವರು ಕಾರ್ಮಿಕ ಇಲಾಖೆ ಮಂತ್ರಿ ಆಗಿದ್ದರು, ಅವಾಗವಾಗಲೂ ತಿಳಿಸಿದ್ವಿ. ಇವಾಗ ಮುಂದೆ ನಗರಸಭೆ ವ್ಯಾಪ್ತಿಗೆ ಪೂರ್ತಿ ಇರೋ ಜಾಗನ ನಾವು ಸಾಹೇಬ್ರಿಗೆ ತೋರಿಸಿವಿ, ಮನೆ ಸತ್ಯನಾರಾಯಣ ಸಾಹೇಬ್ರಿಗೆ ತೋರಿಸಿದ್ಕೆ ನೀವು ಅದರಾಗೆ ತಾತ್ಕಾಲಿಕವಾಗಿ ಶೆಡ್ ಹಾಕ್ಕೇಳ್ರಿ ಅಂತ ಹೇಳಿದ್ದಾರೆ. ಶೆಡ್ ಹಾಕ್ಯಮ್ಮ ಕೆಲಸನ ನಾವು ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ. ಇದಕ್ಕೆ ಸಂಪೂರ್ಣವಾಗಿ ನಗರಸಭೆ ಸಹಾಯ ಹಾಗೂ ಸಾಹೇಬ್ರು ಸಹಾಯ ಸಂಪೂರ್ಣವಾಗಿ ಬೇಕಿರೋದ್ರಿಂದ ಮುಂದೆ ಯಾವುದು ಕುಂದುಕೊರದೆ ಬರದಂತೆ ಸಾಹೇಬ್ರು ನಮ್ಮನ್ನು ಕರ್ಕೊಂಡು ಸರಿಯಾದ ರೀತಿಗೆ ಹೋಗಬೇಕು ಅಂತೇಳಿ ನಾನು ಸಾಹೇಬ್ರಲ್ಲಿ ಮನವಿ ಇದ್ದಾಗ ನರಸಿಂಹಣ್ಣವ್ರು ಬಂದು ಕೇಳಿದರು, ಹಿಂಗೆ ಪೌರ ಕಾರ್ಮಿಕರಿಗೆ ಇಲ್ಲೂ ಜಾಗನೇ ಇಲ್ಲ, ಒಂದು ಆಫೀಸ್ ಮಾಡ್ಕೋಬೇಕು ಅಂತ ಕೇಳಿದಾಗ ಇಲ್ಲಿದೆ ನೋಡಪ್ಪ ಒಂದು ಜಾಗ ಇಟ್ಕೊ ನೀನು, ಏನು ಬಂದರೆ ನಾನು ಇದ್ದೀನಿ ಅಂದರು. ಹಂಗೂ ಮುದುಗು ಮುಸ್ಲಿಬಾಲ್ನವ್ರು ಬಂದು ಹೆಚ್ಚಕ್ಕೆ ನೋಡಿದರು, ನಾನು ತಡೆ ಹಿಡಿದು ಇಲ್ಲ ಇರಲಿ ಬಿಡ್ರಿ ಅಂತಂದೇಳಿದೆ. ಎಂಥವರೋ ಏನೇನೋ ಮಾಡ್ಕೊಳ್ತಾರೆ ಸಿರಾದಲ್ಲಿ, ಒಂದು ಕಾರ್ಮಿಕರು ನಿಮಗೆ ಮನೆ ಕಟ್ಕೊಡು, ಒಂದು ಗೃಹ ಕಟ್ಕೊಡೋರಿಗೆ ಜಾಗ ಇಲ್ಲ ಅಂದರೆ ಹೆಂಗೆ, ಕಟ್ಕೊಳ್ಳಿ ಬಿಡಿ ಅಂತಂದೇಳಿ ನಾನು ಚೀಫ್ ಆಫೀಸರ್ಗೂ ಹೇಳಿದೆ, ಇವ್ರಿಗೆ ಹೇಳಿದೆ. ಆದರೆ ಒಂದು ಜಾಗ ಹುಡುಕಿದ್ದೆ ಇಲ್ಲೇ ವಾಜಿದೆ ಶೌಕತಾಲಿ ಲೇಔಟ್ನಲ್ಲಿ ಸಿ ಎಸ್ ಸೈಟ್ ಇದೆ, ಆ ಸಿ ಎಸ್ ಸೈಟ್ನ ಅವ್ರಿಗೆ ಪ್ರಪೋಸಲ್ ಮಾಡಿಕೊಡಿ ಅಂತ ನಗರಸಭೆಯಲ್ಲೂ ಮೀಟಿಂಗ್ನಲ್ಲಿ ಇಟ್ಟಿದ್ವಿ, ನಗರಸಭೆಯಲ್ಲೆಲ್ಲ ಸದಸ್ಯರೂ ಒಪ್ಪಿ ಕೊಟ್ಟಿದ್ದರು. ಆದರೆ ಲೇಔಟ್ನವರು ಸ್ವಲ್ಪ ತೊಂದರೆ ಮಾಡಿದರು, ಏ ಸಿ ಎಸ್ ಸೈಟ್ ಅದು ನಾವು ಪಾರ್ಕ್ ಮಾಡ್ತೀವಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರು. ಇದುವರೆಗೂ ಏನು ಮಾಡಿಲ್ಲ ಏನಿಲ್ಲ, ಅದಾದರೂ ಕೊಟ್ಟರು ಪರವಾಗಿಲ್ಲ, ಇದಾದರೂ ಕೊಟ್ಟರು ಪರವಾಗಿಲ್ಲ, ಯಾಕಂದರೆ ದೊಡ್ಡದಾಗಿ ಬಿಟ್ಟಿದ್ದಾರೆ ಪಾರ್ಕ್ ಜಾಗ. ಅರ್ಧ ಜಾಗನ ಇವರಿಗೆ ಕಾರ್ಮಿಕರಿಗೆ ಕೊಟ್ಟು ಅರ್ಧ ಜಾಗ ಪಾರ್ಕ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಸತ್ಯನಾರಾಯಣ ಅವರು ನಮ್ಮ ವಾರ್ಡ್ನಲ್ಲಿ ಒಂದು ಪಾರ್ಕ್ ಮಾಡಿಸಿದ್ದಾರೆ ಈಗ ಮೊನ್ನೆ ರೀಸೆಂಟಾಗಿ, ಭಾಳಷ್ಟು ಜನ ಮುಸ್ಲಿಂ ಬಾಂಧವರು ಎಲ್ಲರೂ ಬಂದು ಹೋಗ್ತಾಯಿದ್ದಾರೆ, ಭಾಳ ಸಂತೋಷ ಆಯಿತು. ನಮ್ಮ ಸಿರಾ ತಾಲೂಕಿನಲ್ಲಿ ಎಲ್ಲೂ ಇಲ್ಲ, ಟೌನ್ನಲ್ಲಿ ಎಲ್ಲೂ ಇಲ್ಲ ಪಾರ್ಕು. ಬೆಳಗ್ಗೆ ಹೊತ್ತೆಲ್ಲ ಅಲ್ಲೇ ಬಂದು ಹೆಣ್ಮಕ್ಳೆಲ್ಲ ಜಾಗಿಂಗ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿ ಕೊಟ್ಟಿದ್ದಾರೆ, ತುಂಬ ಧನ್ಯವಾದಗಳು ಅವ್ರಿಗೆ. ಆದ್ದರಿಂದ ಇದೊಂದು ಪೌರ ಕಾರ್ಮಿಕರದ ಇದೊಂದು ಜಾಗನ ಅವ್ರಿಗೆ ಸೆಲೆಕ್ಟ್ ಮಾಡಿ ಕೊಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದೊಂದು ಕಾರ್ಯ ಆಗಲೇಬೇಕು ನಿಮ್ಮ ಕಾಲದಲ್ಲಿ ಅಂತಂದೇಳಿ ಕೇಳ್ತಾ ಇದ್ದೀನಿ. ನಿಮ್ಮನ್ನೆಲ್ಲ ಭಾಳ ನಂಬ್ಕೊಂಡಿದ್ದಾರೆ ಕಾರ್ಮಿಕರು, ದಯವಿಟ್ಟು ನೀವು ಇದನ್ನು ಕೆಲಸ ಮಾಡಿಕೊಡ್ಬೇಕು ಅಂತೇಳಿ. ನಾನು ಮಾಜಿ
ಪುರಸಭಾ ಸದಸ್ಯರು, ಈ ದಿನ ಶಿರಾ ನಗರದಲ್ಲಿ ಕಟ್ಟಡ ಕಾರ್ಮಿಕರು ಬಹಳ ಶ್ರಮವಹಿಸಿ ಮತ್ತು ಅವರದೇ ಆದಂಥ ಒಂದು ಶಕ್ತಿನ ತುಂಬಿ ಬೆವರು ನೀರಿನಲ್ಲಿ, ದುಡಿಮೆಯ ಬೆವರು ನೀರಿನಲ್ಲಿ ಇವತ್ತೊಂದು ಒಂದು ಒಂದು ಚರಂಡಿ ಮೇಲೆ, ಅಂದರೆ ಅವರು ಇಷ್ಟೊತ್ತು ಹೇಳಿದರು ನಮಗೆಲ್ಲ ಭಾಳ ನೋವು ಆಗ್ತದೆ. ಈಗ ತನಕ ರಂಗನಾಥಪ್ಪನವ್ರು ಹೇಳ್ತಿದ್ರು, ನಾವು ಅನೇಕ ನಗರದಲ್ಲಿ ಮನೆಗಳು ಕಟ್ತೀವಿ ಮತ್ತು ಮನೆಗಳನ್ನ ಕಟ್ತೀವಿ ಮತ್ತು ಅದಕ್ಕೆ ಸುಂದರವಾದಂಥ ಸುಣ್ಣ ಬಣ್ಣ ಬಳಿದು ಒಂದು ಹೊಸ ಬಿಲ್ಡಿಂಗ್ ಮಾಡ್ತೀವಿ ಅಂತ ಒಂದು ನಿರ್ಮಾಣ ಕೆಲಸ ಮಾಡತಕ್ಕಂಥ ನಮಗೇನೆ ಸಹ ನೆಲೆಯಲ್ಲಿರ್ತಕ್ಕಂಥ ಒಂದು ದಿನನ ನಾವು ಇವತ್ತು ನೋವು ಅನುಭವಿಸ್ತಾ ಇದ್ದೀವಿ. ಶಿರಾದ ವಿದ್ಯಾನಗರದ ವಾರ್ಡ್ ನಂಬರ್ 30ರಲ್ಲಿ ಆಧುನಿಕ ವ್ಯಾಯಾಮ ಉಪಕರಣಗಳು ಹಾಗೂ ಮಕ್ಕಳ ಆಟದ ಉಪಕರಣಗಳನ್ನು ಹೊಂದಿರುವ ಪಾರ್ಕ್ ಸ್ವಚ್ಛತೆ ಇಲ್ಲದೆ ಸೊರಗುತ್ತಿರುವುದನ್ನು ಕಂಡು ಬೇಸರ ವ್ಯಕ್ತಪಡಿಸಿದ ಶಾಸಕ ಬಿಸತ್ಯನಾರಾಯಣ. ಶಿರಾದ ವಿದ್ಯಾನಗರದ ವಾರ್ಡ್ ನಂಬರ್ 30ರಲ್ಲಿ ವ್ಯಾಯಾಮ ಉಪಕರಣ ಹಾಗೂ ಮಕ್ಕಳ ಆಟದ ಉಪಕರಣ ಹೊಂದಿರುವ ನೂತನ ಪಾರ್ಕ್ ಸ್ವಚ್ಛತೆ ಇಲ್ಲದೆ ಸೊರಗುತ್ತಿರುವುದನ್ನು ಕಂಡು ಬೇಸರ ವ್ಯಕ್ತಪಡಿಸಿದ ಶಾಸಕ ಬಿಸತ್ಯನಾರಾಯಣ. ಶಾಸಕನಾದ ಮೇಲೆ ಶಾಸಕರ ಅನುದಾನದಲ್ಲಿ ನಾನು 3 ಲಕ್ಷ ರೂ ಖರ್ಚು ಮಾಡಿ ನಿರ್ಮಿಸಿದ ಈ ಪಾರ್ಕನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳದೇ ಇರುವುದಕ್ಕೆ ಬೇಸರ ವ್ಯಕ್ತಪಡಿಸಿದ ಶಾಸಕರು. ನಗರಸಭೆ ಮೇಲೆ ದೂರು ನೀಡುವುದನ್ನು ಬಿಟ್ಟು ವಾರ್ಡ್ ನಿವಾಸಿಗಳು ಸ್ವಚ್ಛತೆ ಕಡೆ ಗಮನ ಹರಿಸುವುದು ಮುಖ್ಯ ಎಂದು ತಿಳಿಸಿದರು. ನೋಡಿ, ನಾವು ಇವತ್ತು ನಮ್ಮ ಸಿರಾಪುರ ನಗರಸಭೆಯ ವಿದ್ಯಾನಗರದಲ್ಲಿದ್ದೇವೆ. ಇಲ್ಲಿ ಒಂದು ಪಾರ್ಕ್, ಸಾರ್ವಜನಿಕರು ಉಪಯೋಗಕ್ಕಾಗಿ ಒಂದು ಪಾರ್ಕ್ ನಿರ್ಮಾಣ ಮಾಡಿದ್ದೇವೆ. ಈ ನಿರ್ಮಾಣ ನಾನು ಮೊನ್ನೆ ಎಂ ಎಲ್ ಎ ಆದಮೇಲೆ 35 ಲಕ್ಷ ರೂಪಾಯಿಗಳನ್ನು ವೆಚ್ಚ ಮಾಡಿ ನಿರ್ಮಾಣ ಮಾಡಲಿಕ್ಕೆ ಕಾರಣನಾದೆ. ಇಂಥ ಒಂದು ಸುಂದರವಾದ ಜಾಗ ಆಗಿದೆ. ಆ ಜಾಗವನ್ನು ಉಪಯೋಗಿಸಿಕೊಳ್ಳೋದಕ್ಕೆ ನಿಜವಾಗಲೂ ಯಾರೂ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಸಾವಿರಾರು ಜನ ಬಂದು ಸಾಯಂಕಾಲ, ಮಧ್ಯಾಹ್ನ, ಬೆಳಿಗ್ಗೆ ಎಲ್ಲ ವೇಳೆಯಲ್ಲಿ ಆಟ ಆಡಿಕೊಳ್ಳೋದು, ವ್ಯಾಯಾಮ ಮಾಡೋದು ಎಲ್ಲ ರೀತಿಯ ಉಪಯೋಗಕ್ಕೆ ಬರ್ತಾ ಇದೆ. ಆದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋ ಈ ಭಾಗದ ಜನರು ನಿಜವಾಗಲೂ ದುರದೃಷ್ಟವಂತರು ಅಂತ ನಾನಾದರೂ ಹೇಳಬೇಕಾಗ್ತದೆ. ಅವರು ಸದುಪಯೋಗ ಪಡಿಸ್ಕೊಂಡ್ರೆ ಈ ಜನಕ್ಕೆ ಅನುಕೂಲ ಆಗುತ್ತೆ, ಇಲ್ಲಿನ ವಾಸಿಗಳಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಇನ್ನು ಮುಂದಾದರೂ ಎಚ್ಚರಿಕೆ ವಹಿಸಿ ಇಲ್ಲಿನ ಇಲ್ಲಿನ ವಾಸಿಗಳು, ನಿವಾಸಿಗಳು ಸ್ವಲ್ಪ ಒಂದು ಸಮಿತಿಗೆ ಮಿತಿ ಮಾಡಿಕೊಂಡು ಅಥವಾ ಒಂದು ಯೂತ್ ಕಮಿಟಿ ಮಾಡಿಕೊಂಡು ಈ ಜಾಗವನ್ನು ಚೌಕಟ್ಟವಾಗಿ ಇನ್ನೂ ಆಕರ್ಷಣೀಯವಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಹಾಕೋಬೋದು. ಆದರೆ ನಮ್ಮ ಇವತ್ತಿನ ಯುವಜನಾಂಗ ಜನ ನಾಗರಿಕರು ಸಹ ಸಾರ್ವಜನಿಕ ವಸ್ತುಗಳನ್ನು ಕಾಪಾಡುವಲ್ಲಿ ಬೇಜವಾಬ್ದಾರಿ ಎದ್ದು ಕಾಣ್ತಾ ಇದೆ. ಇದು ಸಲ್ಲ. ನಮಗೆ ಅನುಕೂಲ, ಆರೋಗ್ಯ ಎಲ್ಲದನ್ನೂ ಕಾಪಾಡ್ತಕ್ಕಂಥ ಇಂಥ ಆಸ್ತಿಗಳನ್ನು ಉಳಿಸ್ಕೋಬೇಕು ಅನ್ನೋ ಮಾತುಗಳನ್ನು ಈ ಸಂದರ್ಭದಲ್ಲಿ ಇಲ್ಲಿ ಹೇಳಿ ಈ ಕೂಡಲೇ ಇದರಲ್ಲಿ ಇರತಕ್ಕಂಥ ಚೌಕಟ್ಟವಾಗಿ ಇಡತಕ್ಕಂಥ ಕೆಲಸವನ್ನು ನಮ್ಮ ಸ್ನೇಹಿತರುಗಳು, ನಮ್ಮ ಇಲ್ಲಿನ ಭಾಗದ ವಾಸಿಗಳು, ಕೌನ್ಸಿಲರ್ಗಳು, ಮಾಜಿ ಕೌನ್ಸಿಲರ್ಗಳು ಎಲ್ಲರೂ ಸೇರಿ ಇಲ್ಲಿ ಒಂದು ಉತ್ತಮ ವಾತಾವರಣ ನಿರ್ಮಾಣಗೊಳ್ಳಲು ತಾವೆಲ್ಲ ಅವಕಾಶ ಮಾಡಿಕೊಂಡ್ರೆ ನಿಜವಾಗಲೂ ಇದು ಒಂದು ರೀತಿಯಲ್ಲಿ ದೇವರ ಕೆಲಸ. ಈ ದೇವರ ಕೆಲಸದಲ್ಲಿ ಭಾಗಿಯಾದರೆ ಅನೇಕ ಜನ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಿ. ಅಣ್ಣ, ಅದು ವಿವೇಕಾನಂದ ಕ್ರೀಡಾಂಗಣದಲ್ಲಿ ಜಿಮ್ ಎಲ್ಲ ಹಾಳಾಗಿದೆ. ನಿಮ್ಮಿದ್ದಾಗ ಮಾಡಿದ್ದೆ ಅದು, ಮತ್ತೆ ಯಾರು ಅದಕ್ಕೆ ಕ್ರಮ ತಗೊಂಡಿಲ್ಲ. ಅದನ್ನು ರಿನೋವೇಷನ್ ಆಗಲಿ, ಹೊಸ ಇದರ ಜಿಮ್ ಮಿಷಿನ್ಸ್ ಆಗಲಿ ಹಾಕೋದಕ್ಕೆ ಎಲ್ಲ ಹಾಳಾಗಿದೆ. ಈಗ ಭಾಳ ಜನಕ್ಕೆ ಯೂಸ್ ಆಗುತ್ತೆ, ಅದ್ರದ್ದು ಏನೂ ಕ್ರಮ ತಗೊಂಡಿಲ್ಲ ಇದ್ರ ಬಗ್ಗೆ. ನೋಡಿ, ಅಲ್ಲಿ ಕ್ರೀಡಾಂಗಣದ ಒಳಾಂಗಣದಲ್ಲಿ ನಾನು ಒಂದು ಜಿಮ್ ಮಾಡಿದೆ, ಕ್ರೀಡಾಂಗಣ ನವೀಕರಿಸಿದ್ವಿ, ರಂಗಮಂದಿರ ವನ್ನು ಸನ್ಮಾನ್ಯ ಬರುಗು ರಾಮಚಂದ್ರಪ್ಪನವರ ಹೆಸರಲ್ಲಿ ಮಾಡಿದ್ವಿ, ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಒಂದು ಭವನ ಮಾಡಿದ್ವಿ. ಈ ರೀತಿ ಅನೇಕ ಈ ಪಾರ್ಕ್ಗಳನ್ನು 3 ಪಾರ್ಕ್ ಮಾಡಿದೆ. ಇವೆಲ್ಲವುಗಳು ಇವತ್ತು ಹಾಳಾಗೋಗಿದೆ. ಆದರೆ ಏನು ನಾಗರಿಕರು, ನಗರಸಭೆಯವರು, ಅದರಲ್ಲೂ ನಗರಸಭೆಯವರು ತುಂಬ ಬೇಜವಾಬ್ದಾರಿಯಿಂದ ಈ ಕೆಲಸ ಮಾಡಿ ಇವತ್ತು ಕೆಲಸ ಮಾಡದೆ ಇವತ್ತು ತುಂಬ ನಗರಕ್ಕೆ ಜನಕ್ಕೆ ಅನ್ಯಾಯ ಮಾಡಿದೆ.
ಅದಕ್ಕೆ ಸಹಕಾರ ನೀಡ್ತಾ ಇದ್ದಾರೆ ನಮ್ಮ ಸಾರ್ವಜನಿಕರು. ಅವರು ತಲೆ ಎತ್ತಿ ನೋಡಲ್ಲ, ಇರೋದನ್ನು ಉಪಯೋಗಿಸೋದು ಅದರ ಉಪಯೋಗ ಸಿಕ್ಕಲಿಲ್ಲ ಅಥವಾ ಹಾಳಾಗೋಯಿತು ಅಂದ ತಕ್ಷಣ ಅವರು ಇನ್ನೊಂದು ಕಲ್ಲು ಹಾಕಿ ಮನೆಗೆ ಹೋಗುವಂಥ ಮಟ್ಟದಲ್ಲಿ ಜನ ಸಾರ್ವಜನಿಕರು ನಾಗರಿಕರು ಇದ್ದಾರೆ. ನಾಗರಿಕರು ಎಚ್ಚರ ವಹಿಸಿದರೆ ನಿಜವಾಗ್ಲೂ ಇಂಥವನ್ನೆಲ್ಲ ಕಾಪಾಡೋದಕ್ಕೆ ಮಾತ್ರ ಸಾಧ್ಯ. ಬೇರೆಯವರು ಯಾರು ಯಾವ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಈ ಊರಲ್ಲಿದ್ದರೆ ಇನ್ನೊಂದು ಅವರಿಗೆ ಸಂಬಳದ ಮೇಲೆ ರಜಾ ಕಾಲಗಳನ್ನು ಕೇಳೋದ್ರ ಮೇಲೆ ರಜಾ ಕಳೆಯೋದ್ರಲ್ಲೇ ಅವರು ತಮ್ಮ ಅವಧಿಯನ್ನು ಮುಗಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ಯಾರು ಕೇಳದೆ ಇರೋದರಿಂದಲೇ ಹಾಳಾಗೋಗಿದೆ. ಈ ರೀತಿ ಹಾಳಾಗೋದಕ್ಕೆ ಬಿಡಬೇಡಿ ಅಂತ ಕಳಕಳಿಯಿಂದ ಈ ಇದಕ್ಕೆ ಸಂದಿರತಕ್ಕಂಥ ಎಲ್ಲ ಸಮಾಜದ ನಾಗರಿಕರಿಗೆ ಪ್ರಾರ್ಥನೆ ಮಾಡಿಕೊಂಡು ಕೇಳ್ಕೊಳ್ತೇನೆ. 5 ಲಕ್ಷ ಖರ್ಚು ಮಾಡಿ ಪಾರ್ಕ್ ಮಾಡಿದ್ದನ್ನು ಒಂದು ಎಲ್ಲ ಸೇರಿಕೊಂಡು ಒಂದು ಕ್ಲೀನಾಗಿ ಇಟ್ಕೊಳೋದು ನಗರಸಭೆ ಮೇಲೆ ಹೇಳೋದಲ್ಲ, ಕ್ಲೀನಾಗಿ ಇಟ್ಕೊಳೋದು ಅವ್ರ ಪ್ರತಿಯೊಬ್ಬರು ಜವಾಬ್ದಾರಿ, ಅದು ಮಾಡ್ತಾ ಇಲ್ಲ. ಯಾಕೆ ನಮ್ಮ ಶಾಸಕರು ಸಂದರ್ಶ ಬೆಳೆದಂಗೆ ಜನಗಳಿಗೆ ಕಾಳಜಿ ಕಮ್ಮಿ ಆಗಿದೆ, ಶಾಸಕರು ಕರೆಕ್ಟಾಗಿ ಹೇಳ್ತಾರೆ ಕಾಳಜಿ ಕಮ್ಮಿ ಆಗಿದೆ. ಇದನ್ನೊಂದು ಹೇಳೋದು ಮರ್ತ್ಬಿಟ್ರು ಅವರು. ಮೊನ್ನೆ ಸನ್ಮಾನ್ಯ ಡಿ ಸಿ ಎಂ ಪರಮೇಶ್ವರ್ ಇದ್ದ ಕಾಲದಲ್ಲಿ ಸಾಹೇಬರು ಒಂದು ಶೆಟ್ಲ್ ಕೋರ್ಟ್ ನಮ್ಮ ಸ್ನೇಹಿತ ಮದುತ್ತಿರೋದು ಅವನ ಹೆಸರು ಶೆಡ್ಲ್ ಕೋಟ್ ಮಾಡಬೇಕು ಅಂತೇಳಿ ಒಟ್ಟು ಟೋಟಲ್ ಅದು ಆಮೇಲೆ ವಿವೇಕಾನಂದ ಆಧುನೀಕರಣ ಮಾಡೋದಕ್ಕೆ ಹೊಸ ಜಿಮ್ಗೋಸ್ಕರ 1,80,00,000 ಪ್ಯಾಕೇಜ್ ರೆಡಿ ಮಾಡಿಸಿದ್ರು. ಕಾರಣಾಂತರದಿಂದ ಯಡಿಯೂರಪ್ಪ ಸರ್ಕಾರ ಹಣ ತಡೆಹಿಡಿದಿದೆ, ಅದು ಕ್ರೀಡಾ ಮತ್ತು ಇಲಾಖೆಯಿಂದ ಲೆಟರ್ ಪ್ರೊಸೀಡಿಂಗ್ಸ್ ಅಲ್ಲಿ ಬರುತ್ತೆ. ಈಗ ನೀವೆಲ್ಲ ಹೊಸ ಜಿಮ್ ಕೇಳಲ್ಲ, ಜಿಮ್ಮು ಅದ್ರ ಪಕ್ಕದಲ್ಲಿ ಒಂದು ಸ್ಟೇಡಿಯಂ ಇದೆ, ನೀವು ಮರ್ತಿರೋಣ. ನೀವು ಪರಮೇಶ್ವರ್ ಕಾಲದಲ್ಲಿ ಸಾಹೇಬ್ರ ಖುದ್ದಾಗಿ ಹೋಗಿ ಅವರು ಕ್ರೀಡಾ ಮಂತ್ರಿಗಳಿದ್ರು ಆ ಟೈಮ್ನ ಇದೆ. ಅದನ್ನ ಈಗ ಸಾಹೇಬ್ರ ನೆಕ್ಸ್ಟ್ ಹೋಗ್ಬೇಕಾದ್ರೆ ಬೇಡ ನಾವು ಸಂಘ ಜೊತೆ ಹೋಗಿ ಫೈಲ್ ಅಲ್ಲಿ ಹುಡುಕಿ ಅದನ್ನ ಹೊಸ ಜಿಮ್ಗಳೆಲ್ಲ ಜಿಮ್ ತಯಾರು ಮಾಡ್ತೀವಿ. ಇನ್ನು ಹೇಳಿದಂಗೆ ಸಹ ಈಗ ತುಮಕೂರಲ್ಲಿ ನಾವು ನೋಡಿದಾಗ ದಿನ ಪೇಪರಲ್ಲಿ ಬನಶಂಕರಿ ಬಡಾವಣೆ ಇತರ ಶರಣ ಸಮಿತಿ ಅಂತ ಕೆಂಪೇಗೌಡ ಸಮಿತಿ ಆ ಥರ ಒಂದು ಸಮಿತಿ ಮಾಡ್ಕೊಂಡು ಬಡಾವಣೆ ಸಮಿತಿ ಮಾಡ್ಕೊಂಡು ಮಾಡ್ಕೊಂಡು ಮಾಡೋದು. ಈಗ ಸಾಹೇಬರಿಗೆ ಒಂದು ಸೂಚನೆ ಕೊಡ್ತಾರೆ ನಗರಸಭೆ ಮೇಲೆ ಹೇಳೋದು ಇಲ್ಲ, ಎಲ್ಲ ಅವರೊಬ್ಬರು ಮಾಡೋಕ್ಕೆ ಸಾಧ್ಯ ಇಲ್ಲ. ನೀವು ಸಾಹೇಬ್ ಹೇಳಿದ ಪ್ರಕಾರ ನಮಗೆ ನಮ್ದು ಅವೇರ್ನೆಸ್ ಕ್ರಿಯೇಟ್ ಪ್ರಾಪರ್ಟಿ ನಮ್ದಲ್ಲ. ಈಗ ಸಾಹೇಬರು 30 ಲಕ್ಷ ಬೇರೆ ಕಡೆ ಹಾಕಿದ್ರೆ ಇದು ಇದು ಓಟಿ ಉದ್ದೇಶ ಸಾಹೇಬ್ರಿಗಿರಲಿಲ್ಲ. ಈ ಜಾಗನೂ ಅಷ್ಟೇ, ಸಾಹೇಬರು MLA ಇದ್ದಾಗ 2005 ಕಾಲದಲ್ಲಿ ನಮ್ಮ ರಾಘವೇಂದ್ರ ಅಧ್ಯಕ್ಷ ಆದ ಕಾಲದಲ್ಲಿ ಈ ಜಾಗ ಮಿಸಾಪರೇಷನ್ ಆಗುತ್ತೆ ಅವಕಾಶ ಕೊಡ್ಕೊಡ್ದು ಅಂತೇಳಿ ಈ ಜಾಗನ ತತ್ಕ್ಷಣ ಬಲಶ್ಯಾಮ್ ಸಿಂಗ್ ಅವರು ಬೇರೆ ದುರುದ್ದೇಶಕ್ಕೆ ಕಂಡು ಪತ್ರವ್ಯವಹಾರ ಮಾಡ್ತಾ ಇದ್ರು. ಅದಕ್ಕೆ ಅವಕಾಶ ಕೊಡ್ಕೊಡ್ದು ಯಾವುದೇ ಕಾರಣಕ್ಕೆ ಅಂತೇಳಿ ಇವತ್ತು ನೀವೇನಲ್ಲ ಅಂಬೇಡ್ಕರ್ ಪಾರ್ಕ್ ಮಾಡ್ತಾ ಇರಲ್ಲ, ಅವ್ರು ಇವ್ರ ಕಾಲದಲ್ಲೇ ಆಗಿದ್ದು ಪ್ರಥಮ ದರ್ಜೆ ಕಾಲೇಜ್ ಇದೆಯಲ್ಲ ಹೊಸ್ತ ಕಟ್ಟರಲ್ಲ ಅದನ್ನ ಒಂದಿಕೆ ಇವರೇ ದುಡ್ಡು ಕೊಟ್ಟು 30-40 ಲಕ್ಷ ರೂಪಾಯಿ ಕೈಯಿಂದ ಪಾಕೆಟ್ ನಮ್ಮ ಮನೆ ಕೊಟ್ಟರು. ಕೊಟ್ಬಿಟ್ಟು KRS ಫೌಂಡೇಶನ್ ಕರೆಸಿ ಆ ಬಿಲ್ಡಿಂಗ್ನಲ್ಲಿ ಅರ್ಧ ಭಾಗ ದುಡ್ಡು ಸಾರ್ವಜನಿಕರದು, ಇನ್ನು ಅರ್ಧ ಭಾಗ ದುಡ್ಡು PWDದು. ಆ ಜಾಗವನ್ನು ಅಷ್ಟೇ ಯಾವುದೋ ಒಂದು ಜನಾಂಗದವರು ಕಪಳಿಸ್ಬೇಕು ಅಂತಿದ್ರು. ನನಗೆ ಕರೆದ್ರೆ ನನ್ನ ಅಧ್ಯಕ್ಷ ಇದ್ದೆ ಈ ಮಾತು ಇಲ್ಲಿಯೇ ಮುಗಿಬೇಕು ನಾಳೆಗೆ ಬೇಕು ಅಂತೇಳಿ ಮರಿಯಪ್ಪ ಸರ್ಕರಿಸ್ಬಿಟ್ಟಿದ್ದ. ಆ ಟೈಮ್ನಲ್ಲಿ ಕುರಿಸ್ ಅಂತ ನಡೀತಿತ್ತು ಅಲ್ಲಿ, ಅದನ್ನು ಬೆಳಗ್ಗೆನೆ ಕರೆಸ್ಬಿಟ್ಟು ಮರಿಯಪ್ಪ ಡೈರೆಕ್ಷನ್ ಕೊಟ್ಟು ನಾಳೆ ನೆಕ್ಸ್ಟ್ ಕುರಿಸ್ ಅಂತ ಹಾಕ್ಕೊಡೋದಲ್ಲಿ ಈ ಜಾಗ ಕಾಲೇಜಿಗೆ ಮೀಸಲಿಡು ಅಂತ ಹೇಳಿದ್ರು. ಅದನ್ನ ಹೆಸರು ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಯಾರೋ ಒಂದು ಜನಾಂಗದವರು ಕಪಳಿಸ್ಬೇಕು ಅಂತಿದ್ರು ಅವಕಾಶ ಕೊಡ್ದಂಗೆ ಮಾಡೋರು. ಇವೆಲ್ಲ ಸಾಹೇಬ್ರು ಅವೇರ್ನೆಸ್ ಮಾಡ್ತಾರೆ, ನಾವೆಲ್ಲ ನಮ್ಮೆಲ್ಲ ಜವಾಬ್ದಾರಿ ಇರೋ ನಾವು ವೈಫಲ್ಯ ನಮ್ದು ವೈಫಲ್ಯ ಇದೆ ಹೇಳಿದ್ರು ಸಾಹೇಬ್ರು ಮಾಡಿದರೆ ಮೇಂಟೆನೆನ್ಸ್ ಮಾಡೋಂಗಿಲ್ಲ. ಇನ್ನು ಮುಂದೆ ನನಗೆ ಸಾಹೇಬ್ರು ಒಂದು ಸೂಚನೆ ಕೊಡಿದ್ರೆ ಅದನ್ನ ಸಾರ್ವಜನಿಕ ಬಳಸ್ಕೊಂಡು ಅನುಕೂಲ ಆಗುತ್ತೆ ಅಂತೇಳಿ ಇನ್ನು ಮುಂದೆ ಅದಕ್ಕೆ ಕಾರ್ಯಮುಖರಾಗ್ತೀವಿ ಅಂತೇಳಿ ಶಾಸ್ತ್ರ ಕ್ಷಮೆ ಕೇಳ್ತೀವಿ. ನಮಗೀಗ ಒಂದು ಉದ್ದೇಶ ಏನಾಗಿದೆ ಅಂದರೆ ಬಾಲಾಜಿ ನಗರಕ್ಕೆ ಎಂಟ್ರೆನ್ಸು ಅದೇ ಎಂಟ್ರೆನ್ಸು. ಆ ಬಾಲಾಜಿ ಆಯಿಲ್ ಮಿಲ್ ಇರೋದ್ರಿಂದ ಅಲ್ಲಿ ತುಂಬ ಅಷ್ಟು ಆಕ್ಸಿಡೆಂಟ್ ಆಗ್ತಾಯಿದೆ ಬಸ್ಗಳು, ಅದನ್ನು ಸ್ಟ್ರೈಟ್ ರೋಡ್ ಮಾಡಬೇಕು ಅಂತ ಮಾನ್ಯ ಸತ್ಯನಾರಾಯಣರಲ್ಲಿ ಬೆಳ್ಕೊಳ್ತಾ ಇದ್ದೀನಿ. ಸಚಿವರು ಜಯಚಂದ್ರ ಅವರು ಇದ್ದಾಗ ಭಾಳಷ್ಟು ಪ್ರಯತ್ನ ಪಟ್ಟೆ, ಅವ್ರ ಕಾಲದಲ್ಲಿ ಅದೇನು ಮಾಡಲೇ ಇಲ್ಲ. ಆದ್ದರಿಂದ ಅವರು ಬಾಲಾಜಿ ಆಯಿಲ್ ಮಿಲ್ನವ್ರಿಗೆ ಬೇರೆ ಒಂದು ಸೈಟ್ ಆಲ್ಟರ್ನೇಟ್ ಒಂದು ಸೈಟ್ ಕೊಡೋಕ್ಕೆ ನಾನು ರೆಡಿ ಮಾಡಿದ್ದೀನಿ. ಆ ಸೈಟ್ ಅವ್ರಿಗೆ ಕೊಟ್ಟರೆ ಆ ಜಾಗ ಬಿಟ್ಕೊಡ್ತಾರೆ. ಅದು ಜಾಗ ಸ್ಟ್ರೈಟ್ ಆಗಿಬಿಟ್ರೆ ಯಾವ ಅಪಘಾತಗಳು ಆಗಲ್ಲ, ಯಾಕಂದರೆ ಓಡಾಡೋದಕ್ಕೂ ತುಂಬ ಟ್ರಾಫಿಕ್ ಆಗಿದೆ ಈ ಕಡೆ. ವಿದ್ಯಾನಗರ, ಕೇಶವನಗರ, ಮಾಧವ ನಗರ, ಪುಟ್ಟರಂಗಮ್ಮ ಲೇಔಟ್ಗೆಲ್ಲ ಹೋಗೋಕ್ಕೆ ಅದೊಂದೇ ಹೆದ್ದಾರಿ. ಅದರಿಂದ ಅಲ್ಲಿ ಹೆಚ್ಚಿಗೆ ವೆಹಿಕಲ್ಗಳು ಬಂದುಬಿಟ್ರೆ ತುಂಬ ಕಿಸ್ಕಿಂದ ಆಗುತ್ತೆ. ಬೆಳಗ್ಗೆ ಹೊತ್ತು ಬಸ್ಗಳು, ಸ್ಕೂಲ್ ಬಸ್ಗಳು ಆಕ್ಸಿಡೆಂಟ್ ಆಗೋದು ಭಾಳಷ್ಟು ಇದಾಗಿದೆ. ಮೊನ್ನೆ ಒಂದು ಬಸ್ ಹಂಗೆ ಆಯಿತು, ಹುಡುಗರ ಮೇಲೆ ಇದಾಗಿ ಏನೋ ಗಾಚಾರದಿಂದ ಏನೋ ಆಗಲಿಲ್ಲ. ಅದೊಂದು ಶಾಸಕರು ಗಮನಕ್ಕೆ ಹಾಕೊಂಡು ಅದೊಂದನ್ನು ಸ್ಟ್ರೈಟ್ ರೋಡ್ ಮಾಡಿಕೊಡ್ಬೇಕು ಅಂತ ನಾನು ಮನವಿ. ಸರ್, ಅದೇ ಪಾರ್ಕ್ ಮಿನಿ ಒಂದು ಸಮಿತಿ ಮಾಡಿಕೊಂಡು ಈಗ ಈಗ ನಾವು ನಮ್ಮ ಇಲ್ಲಿ ಸ್ನೇಹಿತರು ಅಲ್ಲ, ನಾವೇ ಸ್ನೇಹಿತರೆಲ್ಲ ಸೇರಿಕೊಂಡು ನಾಳೆನೇ ಮೀಟಿಂಗ್ ಕರೆದು ನಾವೊಂದು ಸಮಿತಿ ಮಾಡಿಕೊಂಡು ಇದನ್ನು ನಾವೇ ಕೈಯಿಂದ ದುಡ್ಡು ಹಾಕೊಂಡು ಯಾರಾದ್ರಿಂದ ವಾರ ವಾರ ಕ್ಲೀನ್ ಮಾಡಿಸೋಕೋ ಏನಾದರೂ ಮಾಡ್ಕೊಳ್ತೀವಿ. ಇಲ್ಲೇ ನಮ್ಮದೆಲ್ಲ ಸ್ನೇಹಿತರೆ ಇದ್ದಲ್ಲೇ ರೆಡಿ ಮಾಡಿಸ್ತೀವಿ, ನಾಳೆನೇ ಮಾಡಿಸ್ಕೊಳ್ತೀವಿ, ಎಲ್ಲ ಮಿಸ್ ಮಾಡ್ಕೊಳ್ತೀವಿ. ಶಿರಾ ತಾಲೂಕು ಬುಕ್ಕಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 64ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು.
ಶಿರಾ ತಾಲೂಕು ಬುಕ್ಕಪಟ್ಟಣದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು, ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಬುಕ್ಕಪಟ್ಟಣ ಶಾಲೆ ವಿದ್ಯಾರ್ಥಿನಿಯರು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ಈಗ ವಿಭಾಗ ಮಟ್ಟದಲ್ಲಿ ಇದು ಪ್ರಪ್ರಥಮವಾಗಿ ಬುಕ್ಕಪಟ್ಟಣ ಇತಿಹಾಸದಲ್ಲಿ ವಾಲಿಬಾಲ್ ಹೋಗ್ತಿರೋದು ಪ್ರಥಮ ಬಾರಿಗೆ. ನಾ ಬಂದ 5 ವರ್ಷದಲ್ಲಿ 3 ಸ್ಟೇಟ್ ಲೆವೆಲ್ ಇದು 3 ತಂಡ ವಿಭಾಗ ಮಟ್ಟಕ್ಕೆ ಹೋಗ್ತಿರೋದು. ಈ ಸಾಧನೆ ಮಾಡಲಿಕ್ಕೆ ಎಲ್ಲ ಶಿಕ್ಷಕರು ಹಾಗೂ ಊರಿನ ಪ್ರಜೆಗಳು ಸಹ ಭಾಗವಹಿಸಿದ್ದಾರೆ. ಅವರಿಗೂ ಸಹ ನಮ್ಮನೆ ಮೇಲೆ ಪರವಾಗಿರುತ್ತೆ. ಧನ್ಯವಾದಗಳನ್ನು ಹೇಳೋಣ. ಮಕ್ಕಳಿಗೂ ಎಲ್ಲರಿಗೂ ನಮಸ್ಕಾರ. 64ನೇ ಕನ್ನಡ ರಾಜಸ್ಥಾನ ಪಟ್ಟು ಇಡೀ ನಾಡಿನಲ್ಲಿ ಅದ್ದೂರಿಯಾಗಿ ಮಾಡೋದು ಇವತ್ತೊಂದಿಗೆ ಸೀಮಿತ ಆಗಿರಬಾರದು. ನಾವು ಕನ್ನಡಿಗರು ಯಾವಾಗಲೂ ಕನ್ನಡಿಗರಾಗಿ ಇರಬೇಕು. ಒಂದಿಸಕ್ಕೆ ನಾವು ಸೀಮಿತವಾಗಿ ಒಂದೇ ವರ್ಷಕ್ಕೆ ಮಾಡಿಸುಂಟಾಗದಲ್ಲ ಅನ್ನೋದೆಲ್ಲ ಕನ್ನಡಿಗರು ಅನ್ನೋ ಭಾವನೆ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರಬೇಕು. ಕನ್ನಡಿಗರು ಬಂದ ನೆಲ ಜಲ ಎಲ್ಲ ವಿಷಯ ಬಂದಾಗ ನೀವು ನಿಮ್ಮ ಕಳಕಳಿಯಲ್ಲೂ ಕನ್ನಡಿಗರನ್ನ ಹೆಚ್ಚು. ಶಿರಾ ತಾಲೂಕು ಬುಕ್ಕಪಟ್ಟಣದ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯಲ್ಲಿ 64ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಶಿರಾ ತಾಲೂಕು ಬುಕ್ಕಪಟ್ಟಣದ ಆಕ್ಸ್ಫರ್ಡ್ ಇಂಗ್ಲಿಷ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮುಖ್ಯ ಅತಿಥಿಯಾಗಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಶಿಕ್ಷಕರಾದ ಗಂಗಾಧರ್, ಆಕ್ಸ್ಫರ್ಡ್ ಮುಖ್ಯ ಶಿಕ್ಷಕರಾದ ರಾಜಣ್ಣನವರು ಹಾಗೂ ಸಂಪಾದಕರಾದ ಸಿದ್ದಪ್ಪ, ಕಾರ್ಯದರ್ಶಿಗಳಾದ ಲತಾ ಸಿದ್ದಪ್ಪ, ಪತ್ರಿಕಾ ವರದಿಗಾರರಾದ ಚಂದ್ರಶೇಖರ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರಾಣಿ ಸಾಹೇಬ್, ನಿಮ್ಮ ಬಳಿ ನಾವು 2 ವಿಷಯಗಳನ್ನು ಡಿಕ್ಲೇರ್ ಮಾಡಿಕೊಳ್ಳಲು ಬಂದಿದ್ದೇವೆ. ನಂಬರ್ 1, ಮನ್ರೋ ಒಪ್ಪಂದದ ಪ್ರಕಾರ ನೀವು ನಮಗೆ ಕಪ್ಪ ಕೊಡುತ್ತಿಲ್ಲ, ಹೇಗೆ ಕಪ್ಪ ನಿಮಗೆ ಕೊಡಬೇಕು? ಕಪ್ಪ ನೀವೇನು ಕಿತ್ತೂರನ್ನು ಹುಟ್ಟಿರೆ ಬಿತ್ತೀರೆ ಬೆಳೆದಿದ್ದೀರೆ, ನಿಮಗೆ ಉತ್ಸವವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀರಾ, ಹಾಗಾಗಿ ಈ ಕಾರ್ಯಕ್ಕೆ ನಿಮ್ಮೆಲ್ಲರಿಗೂ ನಾನು ಮೊದಲಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪುಟಾಣಿಗಳು ಇಲ್ಲಿ ವಿವಿಧ ವೇಷಭೂಷಣಗಳನ್ನ ಧರಿಸಿದ್ರೆ, ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇಲ್ಲಿ ಹಾಡನ್ನು ಹಾಡಿದ್ರು, ಕಿರು ಭಾಷಣಗಳನ್ನು ಮಾಡಿದ್ರು, ನಾಟಕವನ್ನು ಮಾಡಿದ್ರು. ಈ ಮೂಲಕ ಏನೇನೆಲ್ಲ ತಲುಪಬೇಕೋ ನಿಮಗೆ ಅದನ್ನೆಲ್ಲ ಅವರು ತಲುಪಿಸಿದ್ದಾರೆ. ಸೊ ನಾನು ಭಾಷಣಕಾರನಾಗಿ ಇಲ್ಲಿ ಬರಬೇಕು ಅಂತ ಅಂದ್ಕೊಂಬಂದಿದ್ದು, ಈಗಾಗಲೇ ನನ್ನ 4ನೇ ಭಾಷಣಕಾರ, ಈಗಾಗಲೇ 3 ಜನ ಭಾಷಣಕಾರರು ಭಾಷಣ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಹಾಂ, ಹೆಸರು ಬರ್ಕೊಂಡೆ ಯಾರ್ಯಾರು ಅಂತ, ಲಾವಣ್ಯ, ಯಮುನಾ, ಧನ್ಯಶ್ರೀ ಇವರೆಲ್ಲ ಈಗಾಗಲೇ ಭಾಷಣ ಮಾಡಿಬಿಟ್ಟಿದ್ದಾರೆ. 4ನೇ ಭಾಷಣ ಕೇಳೋದಕ್ಕಿನ್ನೂ ಉತ್ಸಾಹ ಇದೆಯಾ ನಿಮಗೆ? ಓ ಪರವಾಗಿಲ್ಲ, SR ಅಂತ ಚೆನ್ನಾಗಿ ಹೇಳ್ತೀರಾ, ಹೌದಲ್ಲ? ಹಾಗಾಗಿ ಇಂಗ್ಲೀಷ್ ಅಭ್ಯಾಸ ಆಗಿದೆ, ಇದೊಂದು ಇಂಗ್ಲೀಷ್ ಶಾಲೆ. ಸೊ ಒಂದನ್ನು ನೀವು ಗಮನದಲ್ಲಿಟ್ಕೊಬೇಕು, ನಿಮ್ಮನ್ನು ಇಂಗ್ಲೀಷ್ ಶಾಲೆಗೆ ಸೇರಿಸಿರೋದು ನೀವೇ ಸ್ವತಃ ಅಲ್ಲ, ನಿಮ್ಮ ಪೋಷಕರು ಸೇರಿಸಿದ್ದಾರೆ. ಯಾಕೆ ಸೇರಿಸಿದ್ದಾರೆ ಅಂದರೆ, ಇಂಗ್ಲೀಷ್ ಕಲಿತು ಆಕ್ಸ್ಫರ್ಡ್ ಯೂನಿವರ್ಸಿಟಿ ವಿದ್ಯಾರ್ಥಿಗಳ ಥರ ಆಗಬೇಕು ಅಂತೇನಲ್ಲ. ಇಂಗ್ಲೀಷ್ ಅನ್ನುವಂಥದ್ದು ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಒಂಥರ ಕಬ್ಬಿಣದ ಕಡಲೆ ಇದ್ದಾಗೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ನಮ್ಮ ಡಿಗ್ರಿ ಕಾಲೇಜಲ್ಲಿ ಅತಿ ಹೆಚ್ಚು ಜನ ಪಾಸ್ ಆಗೋದು ಯಾವ ಸಬ್ಜೆಕ್ಟಲ್ಲಿ ಇದೆ ಅದೇ ಇಂಗ್ಲೀಷ್. ಇಂಗ್ಲೀಷಲ್ಲಿ ಅವ್ರಿಗೂ ಗೊತ್ತು, ಯಾಕಂದರೆ ಭಾಳಷ್ಟು ಜನ ಅದರಲ್ಲಿ ವಿಫಲರಾಗ್ತಾರೆ. ಕಾರಣ ಇಷ್ಟೇ, ಅದೇನೋ ಮಹಾ ಅನ್ನೋ ಪ್ರಜ್ಞೆ, ಅದನ್ನು ಮೀರಬೇಕು ಅಂತೇಳಿ ನಿಮ್ಮ ಪೋಷಕರು ನಿಮ್ಮನ್ನು ಈ ವಿದ್ಯಾಸಂಸ್ಥೆಗೆ ಇಂಗ್ಲೀಷ್ ಕಲೀಲಿ ಅಂತ ಸೇರಿಸಿದ್ದಾರೆ ಹೊರತಾಗಿ ಇಂಗ್ಲೀಷ್ರೇ ಆಗಲಿ ಅಂತ ಅಲ್ಲ. ಇಂಗ್ಲೀಷ್ರೇ ಆಗಲಿ ಅಂದರೆ ಇಂಗ್ಲೆಂಡ್ನವರಾಗಲಿ ಅಮೇರಿಕನ್ಸ್ ಆಗಲಿ ಅನ್ನೋ ಅಲ್ಲ, ನೀವೇನೇ ಕಲಿತರು ನೀವೆಲ್ಲ ಕನ್ನಡದ ಮಕ್ಕಳೇ, ಕನ್ನಡಿಗರೇ, ಹೌದಲ್ಲ? ಸೊ ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪ್ರಧ್ವನಿ.